ಅಪ್ಡೇಟ್ ಮಾಡೋ ಅಪ್ಲಿಕೇಶನ್ ಅನ್ನು ಈಗಲೇ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಿ ಸಿನಿಮಾ ನ್ಯೂಸ್ ಹಾಗೂ ನಿಮ್ಮ ದಿನ ಭವಿಷ್ಯದ ಸಂಪೂರ್ಣ ಮಾಹಿತಿಯನ್ನು ಫ್ರೀಯಾಗಿ ತಿಳಿಯಿರಿ. ನಾವು ಡೌನ್ಲೋಡ್ ಅಪ್ಡೇಟ್ ಮಾಡೋ ಅಪ್ಲಿಕೇಶನ್ ಆನ್ ಪ್ಲೇಸ್ಟೋರ್ ಫಾರ್ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ and it's totally free. ನಮ್ಮ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನು ನೀವು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ KGF ಚಾಪ್ಟರ್ 2 ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಈ ಸಿನಿಮಾದ ಒಂದೊಂದೇ ವಿಷಯಗಳು ಹೊರಬೀಳುತ್ತಿವೆ. ಇನ್ನು ಈ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ನಲ್ಲಿ ಬಾಲಿವುಡ್ ನ ಖ್ಯಾತ ನಟ ಸಂಜಯ್ ದತ್ ಮತ್ತು ಸೌತ್ ಸಿನಿಮಾ ಇಂಡಸ್ಟ್ರಿಯ ಮೇರು ನಟಿ ರಮ್ಯಾ ಕೃಷ್ಣನ್ ಅವರು ನಟಿಸುತ್ತಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದವು. ಈಗ ಮತ್ತೊಬ್ಬ ಬಾಲಿವುಡ್ ನಟಿ ಯಶ್ ಅವರ KGF ಚಾಪ್ಟರ್ 2 ಸಿನಿಮಾಗೆ ಬರ್ತಿದ್ದಾರಂತೆ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಒಂದು ಲೈಕ್ ಮಾಡಿ. ಈಗ ವಿಷಯಕ್ಕೆ ಬರೋಣ. KGF ಚಾಪ್ಟರ್ 1 ಸಿನಿಮಾ 5 ಭಾಷೆಗಳಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಇನ್ನು ಸಿನಿಮಾದ ಬಹುದೊಡ್ಡ ಯಶಸ್ಸಿನ ನಂತರ ಚಾಪ್ಟರ್ 2 ಸಿನಿಮಾವನ್ನ ಬರೋಬ್ಬರಿ 7 ರಿಂದ 10 ಭಾಷೆಗಳಲ್ಲಿ ರಿಲೀಸ್ ಮಾಡಲು ಚಿತ್ರತಂಡ ಮುಂದಾಗಿದೆಯಂತೆ. ಹಳೆ ಸೆಟ್ ನಲ್ಲಿ ಅಂದರೆ KGF ಹತ್ತಿರ ಶೂಟಿಂಗ್ ಮಾಡಬೇಕಾಗಿದ್ದ ಎಲ್ಲಾ ಕೆಲಸಗಳನ್ನು ಈಗಾಗಲೇ ಚಿತ್ರತಂಡ ಮುಗಿಸಿದೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ದೊಡ್ಡ ಸೆಟ್ ಹಾಕಿ ಚಿತ್ರತಂಡ ಶೂಟಿಂಗ್ ಮಾಡಲು ಮುಂದಾಗಿದೆ. ಸಣ್ಣದೊಂದು ಬ್ರೇಕ್ ತೆಗೆದುಕೊಂಡು ಮತ್ತೆ ಶೂಟಿಂಗ್ ಅನ್ನು ಆರಂಭಿಸಲಿದ್ದಾರೆ. ಇನ್ನು ಚಿತ್ರತಂಡ ಈ ಸಿನಿಮಾದ ಎಲ್ಲಾ ಪಾತ್ರಗಳನ್ನು ಗೋಪ್ಯವಾಗಿ ಇರಿಸಿಕೊಂಡಿದ್ದು ದೊಡ್ಡ ದೊಡ್ಡ ಕಲಾವಿದರನ್ನ ಬಳಸಿಕೊಂಡು ಈ ಚಿತ್ರವನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಈಗ ಬಾಲಿವುಡ್ ನ ರವೀನಾ ಟಂಡನ್ ರವರು ಈ ಸಿನಿಮಾದಲ್ಲಿ ಪ್ರಧಾನಿ ಮಂತ್ರಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬ ಮಾತು ಬಂದಿದೆ. ಹೌದು, ಈ ಹಿಂದೆ 1999ರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಚಿತ್ರಕ್ಕೆ ನಾಯಕಿಯಾಗಿದ್ದ ಇವರು ಈಗ ಮತ್ತೆ ಕನ್ನಡ ಸಿನಿಮಾಕ್ಕೆ ರೀ ಎಂಟ್ರಿ ಆಗುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದೆ. ಹೌದು, ಏಕೆಂದರೆ ಈ ಹಿಂದೆ ಚಾಪ್ಟರ್ 1 ಸಿನಿಮಾದ ಹಿಂದಿ ವಿತರಣೆಗೆ ಹಕ್ಕನ್ನ ರವೀನಾ ರವರ ಪತಿಯಾದ ಅನಿಲ್ ತಡಾಣಿ ಅವರು ತೆಗೆದುಕೊಂಡಿದ್ದರು. ಈಗ ತಮ್ಮದೇ ಪ್ರೊಡಕ್ಷನ್ ನಲ್ಲಿ ಈ ಸಿನಿಮಾವನ್ನು ವಿತರಣೆ ಮಾಡುತ್ತಿದ್ದು ಹೀಗಾಗಿ ರವೀನಾ ರವರು KGF ಚಾಪ್ಟರ್ 2 ಸಿನಿಮಾದ ಮೇನ್ ರೋಲ್ ಆಗಿರುವ ಪ್ರಧಾನಮಂತ್ರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬ ಮಾತುಗಳು ಈಗ ಬಂದಿವೆ. ಹೀಗಾಗಿ KGF ಚಾಪ್ಟರ್ 2 ಸಿನಿಮಾದ ಲೀಡ್ ರೋಲ್ ಆಗಿರುವ ಪ್ರಧಾನಮಂತ್ರಿ ಪಾತ್ರವನ್ನ ರವೀನಾ ರವರು ವಹಿಸುತ್ತಾರೆ ಎಂಬ ಮಾತು ಕೂಡ ಈಗ ಬಂದಿದೆ. ಇನ್ನು ಚಾಪ್ಟರ್ 1ರಲ್ಲಿ ಪ್ರಧಾನಮಂತ್ರಿಯ ಇಂಟ್ರೊಡಕ್ಷನ್ ಅನ್ನ ಕೊಡಲಾಗಿತ್ತು. ಆದರೆ ಚಾಪ್ಟರ್ 2ನಲ್ಲಿ ಪ್ರಧಾನಮಂತ್ರಿಯ ಪಾತ್ರ ಜಾಸ್ತಿ ಇದ್ದು ಈ ಪಾತ್ರಕ್ಕಾಗಿ ರವೀನಾ ರವರು ಸೆಲೆಕ್ಟ್ ಆಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇನ್ನು ಬಾಲಿವುಡ್ ನ ಸಂಜಯ್ ದತ್ ರವರು ತಮ್ಮ ಗಡ್ಡವನ್ನ ಬೆಳೆಸಿರುವ ಶೈಲಿ ನೋಡುತ್ತಿದ್ದರೆ KGF ಚಾಪ್ಟರ್ 2 ಸಿನಿಮಾದಲ್ಲಿ ಖಡಕ್ ವಿಲನ್ ಆಗಿ ಕಾಣಿಸಿಕೊಳ್ಳೋದಂತೂ ಗ್ಯಾರಂಟಿ. ಒಟ್ಟಾರೆ ಚಿತ್ರತಂಡ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಚಾಪ್ಟರ್ 2 ಸಿನಿಮಾದ ಪಾತ್ರಗಳ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೊಡಲಿದೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ನೀವು ಪಕ್ಕಾ ಯಶ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಎಲ್ಲಾ ಕಡೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.